Xfig ಅನ್ನು ಬಳಸಿ ಬ್ಲಾಕ್ ಡಯಾಗ್ರಾಮ್ ಕ್ರಿಯೇಷನ್ ನ ಬಗೆಗಿನ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಕೆಳಗೆ ಕೊಟ್ಟಿರುವಂತಹ ಬ್ಲಾಕ್ ಡಯಾಗ್ರಾಮ್ ಗಳನ್ನು ಹೇಗೆ ರಚಿಸಬೇಕೆಂದು ವಿವರಿಸಲಿದ್ದೇವೆ. ಇದಕ್ಕೆ ಬೇಕಾಗಿರುವ ಟೂಲ್ ಗಳನ್ನು ನಾವು ನೋಡೋಣ. ನಾನು Xfig ಎಂಬ ಒಂದು ಬ್ಲಾಕ್ ಡಯಾಗ್ರಾಮ್ ಮ್ಯಾನಿಪ್ಯುಲೇಷನ್ ಟೂಲ್ ಅನ್ನು ಬಳಸುವೆನು. ನಾನು 3.2ನೇ ಆವೃತ್ತಿ ಪ್ಯಾಚ್ ಲೆವೆಲ್ 5 ಅನ್ನು ಬಳಸುತ್ತಿದ್ದೇನೆ. ನಾನು ಟರ್ಮಿನಲ್ ಮತ್ತು PDF ಬ್ರೌಸರ್ ಅನ್ನು ಸಹ ಬಳಸಲಿದ್ದೇನೆ. ನಾನು ಮ್ಯಾಕ್ OS X ನಲ್ಲಿ ಈ ಟ್ಯುಟೋರಿಯಲ್ ಅನ್ನು ತಯಾರಿಸಿದ್ದೇನೆ. Xfig ಲಿನಕ್ಸ್ ಮತ್ತು ವಿಂಡೋಸ್ ಗಳಲ್ಲಿ ಸಹ ಕೆಲಸ ಮಾಡುತ್ತದೆ. ಲಿನಕ್ಸ್ ನಲ್ಲಿ ಇನ್ಸ್ಟಾಲ್ ಮಾಡುವುದು ಎಲ್ಲಕ್ಕಿಂತ ಸುಲಭವಾಗಿದೆ. Xfig ಅನ್ನು ಬಳಸುವ ರೀತಿಯು ಮೂರರಲ್ಲೂ ಒಂದೇ ರೀತಿಯಾಗಿದೆ. Xfig ಗಾಗಿ 3 ಬಟನ್ಗಳುಳ್ಳ ಮೌಸ್ ಅನ್ನು ಬಳಸುವುದನ್ನು ಶಿಫಾರಸು ಮಾಡಲಾಗಿದೆ. ಆದರೆ ಈ ಕೆಲಸಕ್ಕಾಗಿ 1 ಅಥವಾ 2 ಬಟನ್ಗಳಿರುವ ಮೌಸ್ ಅನ್ನು ಸಹ ಕಾನ್ಫಿಗರ್ ಮಾಡಬಹುದು. Xfig ಗಾಗಿ ಯೂಸರ್ ಮ್ಯಾನ್ಯುಯಲ್ ವೆಬ್ನಲ್ಲಿ ಉಪಲಭ್ಯವಿದೆ. ನಾವು ಅದನ್ನು ನೋಡೋಣ. ಈ ಪೇಜ್ನಲ್ಲಿ Xfig ನ ಬಗ್ಗೆ ಪ್ರಸ್ತಾವನೆಯನ್ನು ಕಾಣಬಹುದು. ಈ ಮ್ಯಾನ್ಯುಯಲ್ನ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನು ನಾವಿಲ್ಲಿ ಕಾಣಬಹುದು. ಇದರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ Xfig ಅನ್ನು ರಚಿಸಿದ ಜನರ ವಿವರಣೆಯನ್ನು ನಾವು ನೋಡಬಹುದು. ನಾವು ಈ ಪೇಜ್ ಅನ್ನು ನೋಡೋಣ. ನಾನೀಗ ಟ್ಯುಟೋರಿಯಲ್ಗಾಗಿ ಸ್ಕ್ರೀನ್ ಕಾನ್ಫಿಗರೇಷನ್ ಅನ್ನು ವಿವರಿಸಲಿದ್ದೇನೆ. ಇದು ಸ್ಲೈಡ್ಗಳು. Xfig ಇಂಟರ್ನೆಟ್ ಬ್ರೌಸರ್, ಫೈರ್ಫಾಕ್ಸ್ ಮತ್ತು ಟರ್ಮಿನಲ್ಗಳನ್ನು ಹೊಂದಿದೆ. ಮ್ಯಾಕ್ನಲ್ಲಿ Xfig ಅನ್ನು ಆರಂಭಿಸಲು ನಾನು ಈ ಕಮಾಂಡ್ ಅನ್ನು ಬಳಸಿದ್ದೇನೆ. ಒಂದರಿಂದ ಇನ್ನೊಂದಕ್ಕೆ ಸುಲಭವಾಗಿ ಬದಲಾಯಿಸಲು ಸಾಧ್ಯವಾಗುವಂತೆ ಇವುಗಳನ್ನು ಒಂದರ ಮೇಲೊಂದರಂತೆ ಜೋಡಿಸಲಾಗಿದೆ. ಕೇಳುಗರು ಬದಲಾವಣೆಯನ್ನು ಸುಲಭವಾಗಿ ನೋಡಬಹುದು, ಊಹಿಸಬೇಕಾಗಿಲ್ಲ. Xfig-ನೊಂದಿಗೆ ಆರಂಭಿಸೋಣ. Xfig ವರ್ಕ್ಶೀಟ್ನ ಎಡಭಾಗವು ಡ್ರಾಯಿಂಗ್ ಮೋಡ್ ಪ್ಯಾನಲ್ ಅನ್ನು ಹೊಂದಿದೆ. ಈ ಪ್ಯಾನಲ್ನಲ್ಲಿ ಮೇಲಿನ ಅರ್ಧ ಭಾಗದಲ್ಲಿರುವ ಬಟನ್ಗಳನ್ನು ವಿವಿಧ ಆಬ್ಜೆಕ್ಟ್ಗಳನ್ನು ರಚಿಸಲು ಬಳಸಬಹುದು. ಅವುಗಳೊಂದಿಗೆ ಕೆಲಸ ಮಾಡಲು ಕೆಳಗಿರುವ ಬಟನ್ಗಳನ್ನು ಬಳಸಲಾಗುತ್ತದೆ. ಮೇಲಿರುವ ಬಟನ್ಗಳನ್ನು ಬಳಸಿ ಫೈಲ್ ಮತ್ತು ಎಡಿಟ್ ಕೆಲಸಗಳನ್ನು ಮಾಡಬಹುದು. ಮಧ್ಯದಲ್ಲಿರುವ ಸ್ಥಳವನ್ನು ಕ್ಯಾನ್ವಾಸ್ ಎನ್ನುತ್ತೇವೆ. ಇಲ್ಲಿಯೇ ಆಕೃತಿಯನ್ನು ರಚಿಸಲಾಗುವುದು. ಈಗ ನಾವು ಡ್ರಾ ಮಾಡಲು ಆರಂಭಿಸೋಣ. ನಾವು ಮಾಡುವ ಮೊದಲ ಕೆಲಸ ಕ್ಯಾನ್ವಾಸ್ನ ಮೇಲೆ ಗ್ರಿಡ್ಗಳನ್ನು ಬರೆಯುವುದು ಆಗಿದೆ. ಕೆಳಗೆ ಇರುವ ಗ್ರಿಡ್ ಮೋಡ್ ಬಟನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ನಾನಿದನ್ನು ಮಾಡುತ್ತೇನೆ. ನಾವು ವಿವಿಧ ಗ್ರಿಡ್ ಸೈಜ್ಗಳನ್ನು ಆಯ್ಕೆ ಮಾಡಬಹುದು. ನಾನು ಮಧ್ಯದಲ್ಲಿರುವುದನ್ನು ಆಯ್ಕೆ ಮಾಡುವೆನು. ನಾವು ಸೇರಿಸುವ ಆಬ್ಜೆಕ್ಟ್ಗಳನ್ನು ಹೊಂದಿಸಲು ಗ್ರಿಡ್ಗಳು ಸಹಾಯ ಮಾಡುತ್ತವೆ. ಈ ಟ್ಯುಟೋರಿಯಲ್ನಲ್ಲಿ ಕ್ಲಿಕ್ ಮಾಡಿ ಎಂದರೆ ಮೌಸ್ನ ಎಡಗಡೆಯ ಬಟನ್ ಅನ್ನು ಒತ್ತಿ ನಂತರ ಬಿಡುವುದು ಎಂದರ್ಥ. ಇದೇ ರೀತಿ ಬಟನ್ನ ಆಯ್ಕೆ ಎಂದರೆ ನೀವು ಲೆಫ್ಟ್ ಮೌಸ್ ಬಟನ್ ಅನ್ನು ಬಳಸಿ ಕ್ಲಿಕ್ ಮಾಡುವುದೆಂದರ್ಥ. ಒಂದು ವೇಳೆ ಬೇರೆ ಕೆಲಸವಾಗಬೇಕಿದ್ದರೆ ನಾನು ಅದನ್ನು ಪ್ರತ್ಯೇಕವಾಗಿ ಹೇಳುತ್ತೇನೆ. ನಮ್ಮ ಡಯಾಗ್ರಾಮ್ಗೆ ಬಾಕ್ಸ್ ಇರಬೇಕಾಗಿರುವುದರಿಂದ ಎಡಗಡೆಯ ಪ್ಯಾನಲ್ನಿಂದ ನಾವು ಚೂಪಾದ ಮೂಲೆಗಳಿರುವ ಬಾಕ್ಸ್ನ ಚಿಹ್ನೆಯನ್ನು ಆಯ್ಕೆ ಮಾಡೋಣ. ನಾವು ಬಾಕ್ಸ್ ಅನ್ನು ಇಡಬೇಕೆಂದಿರುವ ಸ್ಥಾನಕ್ಕೆ ಹೋಗುವೆವು. ನಾವು ಮೌಸ್ ಅನ್ನು ಇಲ್ಲಿ ಕ್ಲಿಕ್ ಮಾಡೋಣ. ಇದು ಬಾಕ್ಸ್ನ ವಾಯುವ್ಯ ಮೂಲೆಯನ್ನು ಆಯ್ಕೆ ಮಾಡುತ್ತದೆ. ಬಾಕ್ಸ್ ನಮಗೆ ಬೇಕಾದ ಸೈಜ್ನದ್ದು ಆಗುವವರೆಗೆ ಮೌಸ್ ಅನ್ನು ವಿರುದ್ಧ ದಿಕ್ಕಿನಲ್ಲಿ ನಡೆಸಿ. ಸರಿಯಾದ ಸೈಜಿನ ಬಾಕ್ಸ್ ರಚನೆಯಾದ ಬಳಿಕ ನಾವು ಮೌಸ್ ಅನ್ನು ಮತ್ತೊಮ್ಮೆ ಕ್ಲಿಕ್ ಮಾಡಬಹುದು. ಈಗ ಬಾಕ್ಸ್ನ ರಚನೆಯಾಗಿದೆ. ಈಗ Xfig ನಲ್ಲಿ ಎಡಿಟ್ ಅನ್ನು ಹೇಗೆ ಬಳಸುವುದೆಂದು ನಾವು ವಿವರಿಸುತ್ತೇವೆ. ಇದನ್ನು ಬಳಸಿ ಬಾಕ್ಸ್ನ ದಪ್ಪವನ್ನು ನಾವು ಹೆಚ್ಚಿಸುವೆವು. ಎಡಭಾಗದ ಪ್ಯಾನಲ್ನಲ್ಲಿರುವ ಎಡಿಟ್ ಬಟನ್ ಅನ್ನು ಒತ್ತೋಣ. ಬಾಕ್ಸ್ನ ಎಲ್ಲಾ ಮುಖ್ಯ ಅಂಶಗಳು ಪ್ರದರ್ಶಿತವಾಗಿರುವುದನ್ನು ನಾವು ನೋಡಬಹುದು. ಇವುಗಳಲ್ಲಿ ಯಾವುದೋ ಒಂದು ಪಾಯಿಂಟ್ ಅನ್ನು ಕ್ಲಿಕ್ ಮಾಡಿ ಬಾಕ್ಸ್ ಅನ್ನು ಆಯ್ಕೆ ಮಾಡೋಣ. ಒಂದು ಡೈಲಾಗ್ ಬಾಕ್ಸ್ ತೆರೆಯುತ್ತದೆ. ನಾವು ಮೌಸ್ ಅನ್ನು ವಿಡ್ತ್ ಬಾಕ್ಸ್ಗೆ ಕೊಂಡೊಯ್ಯೋಣ. ಮೌಸ್ ಪಾಯಿಂಟರ್ ಬಾಕ್ಸ್ನ ಒಳಗಡೆ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಡಿಫಾಲ್ಟ್ ವ್ಯಾಲ್ಯೂ 1 ಅನ್ನು ಡಿಲೀಟ್ ಮಾಡೋಣ.
ಮೌಸ್ ಬಾಕ್ಸ್ ನ ಒಳಗೆ ಇರದಿದ್ದರೆ ಬಾಕ್ಸ್ ನಲ್ಲಿ ಇರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಬಾಕ್ಸ್ ನಲ್ಲಿ ನಮೂದಿಸುತ್ತಿರುವಾಗ ಮೌಸ್ ಹೊರಗೆ ಸರಿದರೆ ದಯವಿಟ್ಟು ಅದನ್ನು ಒಳಗೆ ತಂದು ಟೈಪಿಂಗ್ ಅನ್ನು ಮುಂದುವರಿಸಿ ಈಗ ಎರಡನ್ನು ನಮೂದಿಸೋಣ ನಾವು ಡನ್ ಅನ್ನು ಕ್ಲಿಕ್ ಮಾಡುತ್ತೇವೆ ನಾನು ಇದನ್ನು ನಿಮಗೆ ತೋರಿಸುತ್ತೇನೆ ಡನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಡೈಲಾಗ್ ಬಾಕ್ಸ್ ನಿಂದ ಹೊರಗೆ ಬನ್ನಿ ಬಾಕ್ಸ್ ನ ದಪ್ಪವು ಹೆಚ್ಚಾಗಿರುವುದನ್ನು ನಾವು ನೋಡುತ್ತೇವೆ ಬಾಣದ ಚಿಹ್ನೆ ಇರುವ ರೇಖೆಗಳನ್ನು ನಾವು ಸೇರಿಸಬೇಕಾಗಿದೆ ಎಡಭಾಗದ ಪ್ಯಾನೆಲ್ ನಿಂದ ಪಾಲಿಲೈನ್ ಎನ್ನುವ ಬಟನ್ ಅನ್ನು ಆಯ್ಕೆ ಮಾಡೋಣ ಕೆಳಗಡೆ ಇರುವ ಪ್ಯಾನೆಲ್ ಅಟ್ರಿಬ್ಯೂಟ್ ಪ್ಯಾನೆಲ್ ಆಗಿದೆ ಈ ಪ್ಯಾನೆಲ್ ನಲ್ಲಿ ಲಭ್ಯವಿರುವ ಬಟನ್ ಗಳನ್ನು ಉಪಯೋಗಿಸಿ ಪ್ರತಿಯೊಂದು ಆಬ್ಜೆಕ್ಟ್ ನ ಪ್ಯಾರಾಮೀಟರ್ ಗಳನ್ನು ಬದಲಾಯಿಸಬಹುದು ಆಯ್ದ ಆಬ್ಜೆಕ್ಟ್ ಗೆ ಅನುಗುಣವಾಗಿ ಬಟನ್ ಗಳ ಸಂಖ್ಯೆ ಬದಲಾಗುತ್ತದೆ ಅಟ್ರಿಬ್ಯೂಟ್ಸ್ ಪ್ಯಾನೆಲ್ ನಿಂದ ಅರೋ ಮೋಡ್ ಎನ್ನುವ ಬಟನ್ ಅನ್ನು ಆಯ್ಕೆ ಮಾಡೋಣ ಡೈಲಾಗ್ ಬಾಕ್ಸ್ ನಲ್ಲಿರುವ ಎರಡನೆಯ ಆಯ್ಕೆಯನ್ನು ಆರಿಸಿಕೊಳ್ಳೋಣ ಇದು ಗೆರೆಯ ಕೊನೆಯಲ್ಲಿ ಬಾಣದ ಚಿಹ್ನೆಯನ್ನು ಕೊಡುತ್ತದೆ ನಾವು ಅರೋ ಟೈಪ್ ಬಟನ್ ಅನ್ನು ಕ್ಲಿಕ್ ಮಾಡೋಣ ಈಗ ಕಾಣಿಸಿಕೊಳ್ಳುವ ವಿಂಡೋದಲ್ಲಿ ನಮಗೆ ಬೇಕಾದ ಅರೋ ಹೆಡ್ ಅನ್ನು ನಾವು ಆಯ್ಕೆ ಮಾಡುತ್ತೇವೆ ನಮಗೆ ರೇಖೆಯು ಆರಂಭವಾಗಬೇಕಾದ ಸ್ಥಾನದಲ್ಲಿ ಕ್ಲಿಕ್ ಮಾಡೋಣ ಈ ರೇಖೆಯ ಕೊನೆಯ ಬಿಂದುವಿನತ್ತ ಮೌಸ್ ಅನ್ನು ಕೊಂಡೊಯ್ಯೋಣ ಅಲ್ಲಿ ಮಧ್ಯದ ಮೌಸ್ ಬಟನ್ ಅನ್ನು ಕ್ಲಿಕ್ ಮಾಡೋಣ ಬಾಣದ ಚಿಹ್ನೆಯೊಂದಿಗೆ ರೇಖೆಯು ರಚಿತವಾಗಿದೆ ನೆನಪಿಡಿ ಎರೋವನ್ನು ಪೂರ್ಣಗೊಳಿಸಲು ನೀವು ಮಧ್ಯದ ಬಟನ್ ಅನ್ನು ಒತ್ತಬೇಕು ಎಡ ಅಥವಾ ಬಲಗಡೆಯ ಬಟನ್ ಅಲ್ಲ ಒಂದು ವೇಳೆ ತಪ್ಪು ಮಾಡಿದ್ದರೆ ದಯವಿಟ್ಟು ಎಡಿಟ್ ಅನ್ನು ಕ್ಲಿಕ್ ಮಾಡಿ ಮತ್ತು ಅಂಡುವನ್ನು ಒತ್ತಿರಿ ಕಾಪಿ ಮಾಡುವುದರ ಮೂಲಕ ಬಾಕ್ಸ್ ನ ಔಟ್ಪುಟ್ ನಲ್ಲಿ ನಾವು ಬೇರೊಂದು ರೇಖೆಯನ್ನು ಎಳೆಯೋಣ ಎಡಭಾಗದ ಪ್ಯಾನೆಲ್ ನಿಂದ ಕಾಪಿ ಬಟನ್ ಅನ್ನು ಆಯ್ಕೆ ಮಾಡಿ ಲೈನ್ ಅನ್ನು ಆಯ್ಕೆ ಮಾಡಿ ನಿಮಗೆ ಲೈನ್ ಬೇಕಾಗಿರುವಲ್ಲಿ ಮೌಸ್ ಅನ್ನು ಕೊಂಡೊಯ್ದು ಅಲ್ಲಿ ಕ್ಲಿಕ್ ಮಾಡಿ ಈ ಲೈನ್ ಅನ್ನು ಕಾಪಿ ಮಾಡಲಾಗಿದೆ ಈಗ ಸ್ವಲ್ಪ ಟೆಕ್ಸ್ಟ್ ಅನ್ನು ಸೇರಿಸೋಣ ಎಡಭಾಗದ ಪ್ಯಾನೆಲ್ ನಲ್ಲಿ ಟಿ ಇಂದ ಸೂಚಿತವಾಗಿರುವ ಟೆಕ್ಸ್ಟ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡೋಣ ಟೆಕ್ಸ್ಟ್ ನ ಫಾಂಟ್ ಸೈಜ್ ಅನ್ನು ಆಯ್ಕೆ ಮಾಡೋಣ ಅಟ್ರಿಬ್ಯೂಟ್ಸ್ ಪ್ಯಾನೆಲ್ ನಿಂದ ಟೆಕ್ಸ್ಟ್ ಸೈಜ್ ಬಟನ್ ಅನ್ನು ಕ್ಲಿಕ್ ಮಾಡೋಣ ಒಂದು ಡೈಲಾಗ್ ವಿಂಡೋ ಸಿಗುತ್ತದೆ ಮೌಸ್ ಅನ್ನು ವ್ಯಾಲ್ಯೂ ಬಾಕ್ಸ್ ನೆಡೆಗೆ ಕೊಂಡೊಯ್ದು ಅಲ್ಲಿಯೇ ಇಡೋಣ ಡಿಫಾಲ್ಟ್ ವ್ಯಾಲ್ಯೂ 12 ಅನ್ನು ಡಿಲೀಟ್ ಮಾಡಿ 16 ಅನ್ನು ಸೇರಿಸೋಣ ಸೆಟ್ ಎನ್ನುವ ಬಟನ್ ಅನ್ನು ಆಯ್ಕೆ ಮಾಡೋಣ ಡೈಲಾಗ್ ಬಾಕ್ಸ್ ಮುಚ್ಚಿಕೊಳ್ಳುತ್ತದೆ ಮತ್ತು ಅಟ್ರಿಬ್ಯೂಟ್ಸ್ ಪ್ಯಾನೆಲ್ ನಲ್ಲಿ ಈಗ ಟೆಕ್ಸ್ಟ್ ಸೈಜ್ ಅನ್ನು 16 ಎಂದು ತೋರಿಸಲಾಗುತ್ತದೆ ಟೆಕ್ಸ್ಟ್ ಅನ್ನು ಸೆಂಟರ್ ಅಲೈನ್ ಮಾಡೋಣ ಅಟ್ರಿಬ್ಯೂಟ್ಸ್ ಪ್ಯಾನೆಲ್ ನಲ್ಲಿರುವ ಟೆಕ್ಸ್ಟ್ ಜಸ್ಟ್ ಬಟನ್ ಅನ್ನು ಕ್ಲಿಕ್ ಮಾಡೋಣ ಒಂದು ಡೈಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ ಸೆಂಟರ್ ಅಲೈನ್ ಮಾಡಲು ಮಧ್ಯದಲ್ಲಿರುವುದನ್ನು ಆಯ್ಕೆ ಮಾಡೋಣ ಬಾಕ್ಸ್ ನ ಮಧ್ಯಭಾಗದಲ್ಲಿ ಕ್ಲಿಕ್ ಮಾಡೋಣ ನಾನು ಪ್ಲಾಂಟ್ ಎಂದು ಟೈಪ್ ಮಾಡಿ ಮೌಸ್ ಅನ್ನು ಕ್ಲಿಕ್ ಮಾಡುವೆನು ಟೆಕ್ಸ್ಟ್ ಅನ್ನು ರಚಿಸಲಾಗಿದೆ ಅವಶ್ಯವಿದ್ದರೆ ಎಡಭಾಗದ ಪ್ಯಾನೆಲ್ ನಲ್ಲಿರುವ ಮೂವ್ ಕೀಯನ್ನು ಬಳಸಿ ನಾನು ಟೆಕ್ಸ್ಟ್ ಅನ್ನು ಸರಿಸಬಹುದು ಈ ಆಕೃತಿಯನ್ನು ನಾವು ಸೇವ್ ಮಾಡೋಣ ಎಕ್ಸ್ಫಿಗ್ ನ ಮೇಲ್ತುದಿಯ ಎಡಮೂಲೆಯಲ್ಲಿರುವ ಫೈಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮೌಸ್ ಅನ್ನು ಒತ್ತಿ ಹಿಡಿದು ಸೇವ್ ಗೆ ಎಳೆದು ತಂದು ನಂತರ ಬಿಟ್ಟು ಬಿಡಿ ಇದು ಮೊದಲ ಬಾರಿ ಆಗಿರುವುದರಿಂದ ಎಕ್ಸ್ಫಿಗ್ ಫೈಲ್ ನ ಹೆಸರನ್ನು ಕೇಳುತ್ತದೆ ನಾವು ಡಿರೆಕ್ಟರಿಯನ್ನು ನಂತರ ಫೈಲ್ ನ ಹೆಸರನ್ನು ಆಯ್ಕೆ ಮಾಡಬಹುದು ಹೆಸರನ್ನು ಬ್ಲಾಕ್ ಎಂದು ಟೈಪ್ ಮಾಡಿ ಸೇವ್ ಅನ್ನು ಆಯ್ಕೆ ಮಾಡೋಣ ಫೈಲ್ ಬ್ಲಾಕ್ ಡಾಟ್ ಫಿಗ್ ಎಂದು ಸೇವ್ ಆಗುತ್ತದೆ ನೀವು ಆ ಹೆಸರನ್ನು ಮೇಲ್ತುದಿಯಲ್ಲಿ ಗಮನಿಸಬಹುದು ಈಗ ನಾವು ಫೈಲ್ ಅನ್ನು ಎಕ್ಸ್ಪೋರ್ಟ್ ಮಾಡೋಣ ಮತ್ತೊಮ್ಮೆ ಫೈಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮೌಸ್ ಅನ್ನು ಒತ್ತಿ ಹಿಡಿದು ಎಕ್ಸ್ಪೋರ್ಟ್ಗೆ ಎಳೆದು ತನ್ನಿ
language ना बदिये लिरुवा box अन्नु क्लिक माड़ी PDF format अन्नु आयके माड़लो mouse अन्नु वत्ती हिडिदु PDF गे एड़ तंदु key अन्नु बिट्टु बिडी. ಈಗ export button ಅನ್ನು ಕ್ಲಿಕ್ ಮಾಡಿ ನಾವು block.pdf ಫೈಲ್ ಅನ್ನು ಪಡೆಯುತ್ತೇವೆ ಟರ್ಮಿನಲ್ ನಿಂದ open block.pdf ಕಮಾಂಡ್ ನೊಂದಿಗೆ ಈ ಫೈಲ್ ಅನ್ನು ತೆರೆಯೋಣ ನಮಗೆ ಬೇಕಾಗಿರುವ ಬ್ಲಾಕ್ ಡಯಾಗ್ರಾಮ್ ಅನ್ನು ಈಗ ನಾವು ಪಡೆದಿದ್ದೇವೆ ನಮ್ಮ ಉದ್ದೇಶವನ್ನು ನಾವು ಪೂರ್ಣಗೊಳಿಸಿದ್ದೇವೆ ನಮಗೆ ಬೇಕಾದ ಆಕೃತಿಯನ್ನು ನಾವು ಪಡೆದಿದ್ದೇವೆ ನಿಮಗಾಗಿ ಇಲ್ಲಿ ಒಂದು ಅಸೈನ್ಮೆಂಟ್ ಇದೆ ಬಾಕ್ಸ್ ಗೆ ಬದಲಾಗಿ ಬೇರೆ ಆಬ್ಜೆಕ್ಟ್ ಗಳನ್ನು ಬಳಸಿ ಪಾಲಿಲೈನ್ ಅನ್ನು ಬಳಸಿ ಒಂದು ಆಯತವನ್ನು ರಚಿಸಿ ಆಕೃತಿಯಲ್ಲಿರುವ ಬಾಣದ ಚಿಹ್ನೆಗಳ ಗಾತ್ರ ಮತ್ತು ದಿಕ್ಕುಗಳನ್ನು ಬದಲಾಯಿಸಿ ಟೆಕ್ಸ್ಟ್ ಲೈನ್ ಮತ್ತು ಬಾಕ್ಸ್ ಗಳನ್ನು ಸ್ಥಳಾಂತರಿಸಿ ಫೈಲ್ ಅನ್ನು EPS ಫಾರ್ಮ್ಯಾಟ್ ನಲ್ಲಿ ಎಕ್ಸ್ಪೋರ್ಟ್ ಮಾಡಿ ಮತ್ತು ಅದನ್ನು ವೀಕ್ಷಿಸಿ ಎಡಿಟರ್ ನಲ್ಲಿ block.fig ಫೈಲ್ ಅನ್ನು ವೀಕ್ಷಿಸಿ ಮತ್ತು ವಿಭಿನ್ನ ಘಟಕಗಳನ್ನು ಗುರುತಿಸಿ ಸಂಪೂರ್ಣವಾಗಿ ವಿಭಿನ್ನವಾಗಿರುವ ಬ್ಲಾಕ್ ಡಯಾಗ್ರಾಮ್ ಗಳನ್ನು ರಚಿಸಿ ನಾವು ಈಗ ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗವಾಗಿದೆ ಇದು ICT MHRD ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ http://spoken-tutorial.org/nmeict-intro ನಾನು ಇನ್ನೂ ಕೆಲವು ವೆಬ್ ಪೇಜ್ ಗಳನ್ನು ಡೌನ್ಲೋಡ್ ಮಾಡಿದ್ದೇನೆ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ವೆಬ್ಸೈಟ್ ಹೀಗಿದೆ http://spoken-tutorial.org/ What is a spoken tutorial? ಎಂಬ ಲಿಂಕ್ ನಲ್ಲಿ ಈ ಪ್ರಕಲ್ಪದ ಬಗ್ಗೆ ವಿವರಿಸುವ ವಿಡಿಯೋ ಲಭ್ಯವಿದೆ. ಈ spoken-tutorial.org/wiki ನಮ್ಮ ಪ್ರಕಲ್ಪಗಳನ್ನು ಆಧರಿಸಿರುವ ಫಾಕ್ಸ್ ಟೂಲ್ ಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ನಾವು ಎಕ್ಸ್ಫಿಗ್ ಗೆ ಮೀಸಲಾದ ಪೇಜ್ ಅನ್ನು ಸಹ ನೋಡೋಣ. ನಿಮ್ಮ ಸಹಭಾಗಿತ್ವ ಮತ್ತು ಸಲಹೆಗಳನ್ನು ನಾವು ಸ್ವಾಗತಿಸುತ್ತೇವೆ ಈ ಟ್ಯುಟೋರಿಯಲ್ ಪ್ರೊಫೆಸರ್ ಕಣ್ಣನ್ ಮೌದ್ಗಲ್ಯ ಅವರ ಕೊಡುಗೆಯಾಗಿದೆ ಈ ಸ್ಕ್ರಿಪ್ಟ್ ನ ಅನುವಾದಕಿ ಸುಚೇತಾ ವಸುವಜ ಮತ್ತು ಧ್ವನಿಶ್ರೀ ನವೀನ್ ಭಟ್ ಉಪ್ಪಿನಪಟ್ಟಣ ಧನ್ಯವಾದಗಳು